ಐವತ್ತು ಕಿಲೋಮೀಟರ್ನಷ್ಟು ದೂರದಲ್ಲಿರುವ ಹಳ್ಳಿಗಳಿಗೆ ಪೊಲೀಸ್ ಠಾಣೆಗೆ ಅದೇನು ಕೆಲಸ ಬಂದರೂ ಹೋಗಿ ಬರೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹಾಗಾಗಿ ಒಂದು ಉಪ ಪೊಲೀಸ್ ಠಾಣವನ್ನ ನಿರ್ಮಾಣ ಮಾಡಿಕೊಡಬೇಕೆಂದು ಕರ್ನಾಟಕ ದಲಿತ ಸಂರಕ್ಷಣಾ ಸಮಿತಿ ಹಾಗೂ ಲಿಂಗಸ್ಗುರು ದಲಿತ ಸಮಿತಿಯವರು ಒಂದು ಮನವಿ ಪತ್ರವನ್ನ ಕೊಡ್ತಾರೆ. ನಾಗರಹಾಳ್ ಗ್ರಾಮದಲ್ಲಿ ಒಂದು ಉಪ ಪೊಲೀಸ್ ಠಾಣವನ್ನ ನಿರ್ಮಾಣ ಮಾಡಿಕೊಡಬೇಕು ಎಂದು ಮನವಿ ಪತ್ರವನ್ನ ಸಲ್ಲಿಸುತ್ತಾರೆ. ಈ ಕುರಿತು ಒಂದು ವರದಿ. ನಾಗರಹಾಳ್ ಉಪ ಪೊಲೀಸ್ ಠಾಣೆ ಪೊಲೀಸ್ ಮಾಡಲು ಮನವಿ. ಮಹಾನಿರ್ದೇಶಕ ಬಳ್ಳಾರಿ ವಲಯ ಬಳ್ಳಾರಿ. ರಾಯಚೂರು ಜಿಲ್ಲೆಯ ಲಿಂಗಸೂರು ಪೊಲೀಸ್ ಠಾಣೆಯಿಂದ ಸುಮಾರು 35-50 ಕಿಲೋಮೀಟರ್ ದೂರದ ಗ್ರಾಮಗಳಾದ ತೋಡಿಹಾಳ್, ಹಲ್ಕಾವಟಗಿ, ಸಜ್ಜಲಗುಡ್ಡ, ಕಮ್ಮಲ್ತಿನಿ, ರಾಂಪುರ್, ಜುಲ್ಗುಡ್ ಮತ್ತು ನಾಗರಹಾಳ್ ಗ್ರಾಮದ ಜನರಿಗೆ ತೊಂದರೆಯಾಗಿದೆ. ನಾಗರಹಾಳ್ ಗ್ರಾಮದಲ್ಲಿ ಉಪ ಪೊಲೀಸ್ ಠಾಣೆ ನಿರ್ಮಿಸಬೇಕೆಂದು ಪೊಲೀಸ್ ಮಹಾನಿರ್ದೇಶಕ ಬಳ್ಳಾರಿ ವಲಯ ಇವರಿಗೆ ಕರ್ನಾಟಕದ ದಲಿತ ಸಂರಕ್ಷಣಾ ಸಮಿತಿ, ಲಿಂಗಸೂರು ತಾಲೂಕು ಸಮಿತಿ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು. ಲಿಂಗಸೂರು ಪಟ್ಟಣದ ಮಹಿಳಾ ಪೊಲೀಸ್ ಠಾಣೆ ಕೊರತೆ ಇದ್ದು ಪ್ರತ್ಯೇಕ ಮಹಿಳಾ ಠಾಣೆ ಮಾಡಬೇಕು ಹಾಗೂ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದರು. ಇದೇ ವೇಳೆ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕಾಧ್ಯಕ್ಷ ಮೋಹನ್ ಗೋಸ್ಲೆ ಕರಡ್ಕಲಲ್, ಅರುಣ್ ಚಿಕ್ಕೆಸರು, ಮರಿಸ್ವಾಮಿ ಚಿಕ್ಕೆಸರು, ಕುಪ್ಪಣ್ಣ ಹೊಸ್ಮನಿ, ರಮೇಶ್ ಗೋಸ್ಲೆ, ಪ್ರೇಮ್ ಜೀವಿ, ಚಂದ್ರಕಾಂತ್, ಸಂಜೀವಪ್ಪ, ಶ್ರೀನಾಥ್ ಭಂಡಾರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.